Hi friends, welcome back to my channel Arpita Vlogs. So, ivattina video dalli ond interesting video idu. Yarella pregnancy agodike plan martidiro athwa maguge plan martta idira athwa already now pregnant idivi 1 month 2 month 3 month. So, ivargella tumbane helpful agutte athwa ee munde plan madorge ond olle helpful ada video idu. Miss maadde nodi anta helodike ishta padtini. So, ಈ ಒಂದು ವಿಡಿಯೋದಲ್ಲಿ ಅರ್ಲಿ ಪ್ರೆಗ್ನೆನ್ಸಿ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ಯಾರಿಗೆಲ್ಲ ಮುಂದೆ ಮಗು ಮಾಡ್ಕೊಳ್ಳೋ ಪ್ಲ್ಯಾನ್ ಇದೆ ಅವರು ಈ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮುಂದೆ ನನ್ನ ಸಿಂಪ್ಟಮ್ಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನನ್ನ ಸಿಂಪ್ಟಮ್ಸು ಕೂಡ ಅರ್ಲಿ ಪ್ರೆಗ್ನೆನ್ಸಿಯೇ ಆಗಿದ್ದು. ಹೇಗೆ ಅಂದರೆ ಕೆಲವ್ರಿಗೆ ತುಂಬಾ ಭಯ ಇರುತ್ತೆ ಫಸ್ಟ್ ಪ್ರೆಗ್ನೆನ್ಸಿಲಿ. ಈ ಮಂತ್ ನಂಗೆ ಈ ಥರ ಆಗ್ತಿದೆ, ಏನಾಗ್ಬಿಡುತ್ತೇನೋ. ಸೊ ನನಗೆ ಈ ಥರ ಏನಾದರೂ ಒಂದು ವಾಮಿಟಿಂಗ್ ಆಗಿರ್ಬೋದು ಅಥವಾ ಏನೋ ಒಂಥರ ಪೇಯ್ನ್ ಬರ್ತಿರೋದಾಗಿರ್ಬೋದು ಹೊಟ್ಟೆಯಲ್ಲಿ, ಅಥವಾ ಏನೋ ಒಂಥರ ಎಳೆತ ಆಗಿರ್ಬೋದು, ಅಥವಾ ಈ ಥರ ಏನಾದರೂ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿಲಿ ಯಾರಿಗೂ ಅಷ್ಟು ಗೊತ್ತಿರಲ್ಲ. ಸೊ ಬೇರೆಯವ್ರ ಹತ್ರ ಹೇಳಿ ಕೇಳ್ಕೋಬೇಕಾಗುತ್ತೆ, ಅಥವಾ ಮನೇಲಿ ಯಾರಾದರೂ ದೊಡ್ಡವರಿದ್ರೆ ಅವರು ಹೇಳಿ ತಿಳಿಸ್ಬೇಕಾಗುತ್ತೆ. ಸೊ ಅಂಥವರು ಆ ಥರ ಹೇಳಿದ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಲ್ವಾ, ಈ ಥರ ಸಿಂಪ್ಟಮ್ಸ್ ಇದು ನಾರ್ಮಲ್ಲು ಅಂದ್ಕೊಂಡು ಅವರು ಪ್ರೆಗ್ನೆನ್ಸಿ ದಿನಗಳನ್ನ ಎಂಜಾಯ್ ಮಾಡ್ತಾರೆ. ಸೊ ನನ್ನ ಒಂದು ಸಿಂಪ್ಟಮ್ಸ್ ಆಗಿರ್ಬೋದು, ನಂದು ಕೂಡ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸೇ ಆಗಿತ್ತು. ಸೊ ಸ್ಟಾರ್ಟಿಂಗಲ್ಲಿ ನಾನು ಕೂಡ ತುಂಬಾ ಭಯಪಟ್ಟಿದ್ದೆ. ನಿಜ ಹೇಳಬೇಕಂದ್ರೆ ಫುಲ್ ಹತ್ಬಿಟ್ಟಿದ್ದೆ ನಾನು, ಏನಾಗ್ಬಿಡುತ್ತೋ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಟೆನ್ಷನ್ಸ್ ಇರುತ್ತೆ ಫಸ್ಟ್ ಪ್ರೆಗ್ನೆನ್ಸಿಲಿ. ಮೇಯ್ನಾಗಿ ನೀವು ಆ ಟೆನ್ಷನ್ನ ಬಿಡಬೇಕಾಗುತ್ತೆ, ಟೆನ್ಷನ್ ಸ್ಟ್ರೆಸ್ ತಗೋಬಾರ್ದು. ಸ್ಟ್ರೆಸ್ಸು ಟೆನ್ಷನ್ ಬಿಟ್ಟರೆ ನೀವು ತುಂಬ ಚೆನ್ನಾಗಿ ಪ್ರೆಗ್ನೆನ್ಸಿ ಲೈಫ್ನಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಏನಂದರೆ ಫಸ್ಟ್ ಪ್ರೆಗ್ನೆನ್ಸಿ ಈಗ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ನನ್ನ ಒಂದು ಸಿಂಪ್ಟಮ್ಸ್ನ ನಾನು ನಿಮಗೆ ಹೇಳಿಬಿಡ್ತೀನಿ ಫಸ್ಟು. ಸೊ ಅರ್ಲಿ ಪ್ರೆಗ್ನೆನ್ಸಿ ಯಾರಿಗೆಲ್ಲ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕಾಣುತ್ತೆ, ಅಕಸ್ಮಾತ್ ಒಬ್ಬೊಬ್ಬರಿಗೆ ಅರ್ಲಿ ಸಿಂಪ್ಟಮ್ಸ್ ಬಂದರೆ ಇನ್ನೂ ಒಂದು ಮಂತ್ ಈಗ ನೀವು ಪ್ಲ್ಯಾನ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಈ ಮಂತ್ ನಿಮಗೆ ಒಂದು ತಾರೀಕಿಗೆ ನಿಮ್ಮದು ಪೀರಿಯಡ್ಸ್ ಆಗಿರುತ್ತೆ. ಸೊ ಇನ್ನು 15 ಡೇಸ್ ಅಥವಾ 20 ಡೇಸ್ ಒಳಗೆ ನಿಮಗೆ ಮತ್ತೆ ಒಬ್ಬೊಬ್ಬರಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನನ್ನ ಸಿಂಪ್ಟಮ್ಸ್ ಕೂಡ ಹಾಗೇ ಇತ್ತು. ನಂದು ಪೀರಿಯಡ್ಸ್ ಆಗಿ 15 ಡೇಸ್ ಅಷ್ಟೇ ಆಗಿತ್ತು. ಸೊ ಸ್ವಲ್ಪ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ನನಗೆ, ನಂಗೆ ತುಂಬಾ ಭಯ ಆಗೋಯಿತು. ಸೊ ನಾವು ಈಗ ತಾನೇ ಪ್ರೆಗ್ನೆನ್ಸಿಗೆ ಮಗುಗೆ ಪ್ಲ್ಯಾನ್ ಮಾಡಿದ್ದೀವಿ, ಇದೇನು ಈಗಾಗ್ಬಿಟ್ಟಿದೆಯಲ್ಲ ಅಂದ್ಬಿಟ್ಟು ತುಂಬಾ ಭಯ ಪಟ್ಕೊಂಡೆ. ಅದಾದಮೇಲೆ ತಲೆಯಲ್ಲಿ ಏನೇನೋ ಯೋಚನೆಗಳು, ಮುಂದೆ ಮಗು ಆಗುತ್ತೋ ಇಲ್ವೋ, ಈ ಥರ ಏನೇನೋ ಆಗ್ತಿದೆ ನನಗೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನಂಗೆ ಏನೋ ಒಂಥರ ಅಳು ಬರಂಗೆ ಆಗೋಯಿತು ನನಗೆ. ಸೊ ಆ ಟೈಮಲ್ಲಿ ನಾನು ನಮ್ಮ ಅಮ್ಮಂಗೆ ನಮ್ಮ ಚಿಕ್ಕಮ್ಮಂಗೆಲ್ಲ ಕಾಲ್ ಮಾಡಿ ಕೇಳಿದೆ ನಂಗೆ ಈ ಥರ ಆಗ್ತಿದೆ ಏನು ಮಾಡಬೇಕು ಅಂತ. ಸೊ ಅವರಂದರು ಏ ಟೆನ್ಷನ್ ತೊಗೋಬೇಡ, ಒಬ್ಬರಿಗೆ ಆ ಥರ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ, ಮುಂದೇನೂ ಹೋಗುತ್ತೆ ಅಥವಾ ಲೇಟಾಗೂ ಆಗುತ್ತೆ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ತೊಗೋತಿದ್ಯಾ ಅಂತ ಬೈದರು ನನಗೆ. ಅದಾದಮೇಲೆ ಆದರೂ ನನಗೆ ತಡ್ಕೊಳೋಕ್ಕಾಗಲಿಲ್ಲ, ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಕೇಳಿದೆ ಹಿಂಗೆ ಹಿಂಗೆ ಆಗಿದೆ ನನಗೆ ಏನು ಮಾಡಬೇಕು ಅಂತ. ಆವಾಗ ಇರು ನಮ್ಮ ಮನೆ ಹತ್ರ ಒಬ್ಬರು ಡಾಕ್ಟರ್ ಇದ್ದಾರೆ, ನಾನು ಅವ್ರ ಹತ್ರ ಕೇಳಿ ವಿಚಾರಿಸ್ಕೊಂಡು ನಾನು ನಿಮಗೆ ಹೇಳ್ತೀನಿ ಅಂತ ಅಂದರು. ಸರಿ ಆಯಿತು ಕೇಳಿಬಿಟ್ಟು ಹೇಳಿ ನನಗೆ ಅಂತ ಅಂದೆ. ಸೊ ಆ ಡಾಕ್ಟ್ರಿಗೆ ಹೋಗಿ ಕೇಳಿದಾಗ ಅವರಂದರು ಏನಿಲ್ಲ, ಅವ್ರು ಏನಾದರೂ ಪ್ರೆಗ್ನೆನ್ಸಿಗೆ ಸ್ಟಾರ್ಟ್ ಮಾಡಿದರೆ ಪ್ಲ್ಯಾನ್ ಮಾಡಿದರೆ ಒಂದು ಸ್ವಲ್ಪ ಮುಂಚೆನೇ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ, ಒಂದು 2-3 ಡೇಸ್ ಬಿಟ್ಟು ಅವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಕಿತ್ತು ಅಂದ್ಬಿಟ್ಟು ಅಂತ ಹೇಳಿದ್ರು. ಸೊ ನನಗೆ ಇದ್ರೂ ಇರ್ಬೋದು, ಯಾಕಂದರೆ ನಾವು ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿದ್ದೀವಲ್ವಾ, ಇದ್ರೂ ಇರ್ಬೋದು, ಒಂದು 2 ಡೇಸ್ ಬಿಟ್ಟು ಚೆಕ್ ಮಾಡೋಣ ಅನ್ನೋದು ಒಂದು ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ, ಚೆಕ್ ಮಾಡ್ಕೊಳ್ಳೋಣ ಒಂದು 2 ಡೇಸ್ ಬಿಟ್ಬಿಟ್ಟು ಅಂತ. ಆದರೂ ನನಗೆ ಮನಸ್ಸು ತಡಿಲೇ ಇಲ್ಲ, ನಾನು ನೆಕ್ಸ್ಟ್ ಡೇನೇ ನನಗಿಲ್ಲ ನನಗೆ ಭಯ ಆಗ್ತಿದೆ ನೋಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಡೇನೇ ನಾನು ಪ್ರೆಗಾ ನ್ಯೂಸ್ ಕಿಟ್ಸ್ ಅಂದ್ಬಿಟ್ಟು ಮಾರ್ನಿಂಗ್ 5 o'clock ಎದ್ದುಬಿಟ್ಟೆ, ನಾನು ಎದ್ದುಬಿಟ್ಟು ಟೆಸ್ಟ್ ಮಾಡಿ ನೋಡಿದೆ. ಟೆಸ್ಟ್ ಮಾಡಿ ನೋಡಿದಾಗ ಸೀರಿಯಸ್ಲಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ನಂಗೆ ತುಂಬಾ ಖುಷಿ ಆಯ್ತು. ಅವಾಗ ಎಷ್ಟು ನಿಜ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡ್ಬಿಟ್ಟಿದೆ ನಾನು ಏನಾಗ್ಬಿಡುತ್ತೋ ಏನೋ ಅಂತ. ಸೊ ಮನೇಲಿ ದೊಡ್ಡವರಿದ್ರೆ ಈ ಥರ ಎಲ್ಲ ಅವರು ಗೊತ್ತಿರುತ್ತೆ ಅಲ್ವಾ, ಅವ್ರಿಗೆ ಸ್ವಲ್ಪ ಹೇಳಿಕೊಟ್ರೆ ಭಯ ಪಡೋದಿಲ್ಲ, ಸ್ವಲ್ಪ ನಾರ್ಮಲಾಗಿ ಇರ್ತೀವಿ ಅಲ್ವಾ. ಸೊ ನನಗೆ ಯಾರೂ ಏನೂ ಹೇಳಿರಲಿಲ್ಲ ಪ್ರೆಗ್ನೆನ್ಸಿ ಬಗ್ಗೆ, ನನಗೆ ಸ್ಟಾರ್ಟಿಂಗಲ್ಲಿ ಆ ಥರ ಆದಾಗ ತುಂಬಾ ಭಯ ಪಟ್ಬಿಟ್ಟಿದ್ದೆ ನಾನು. ಸೊ ಆಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ನನಗೆ.
ಇಷ್ಟು ಬೇಗ ಏನು 15 ಡೇಸ್ಗೆ ನನಗೆ ಕನ್ಫರ್ಮ್ ಆಯಿತು, ನಂಗೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಇನ್ನು ನಾನು ಟೆಸ್ಟ್ ಮಾಡ್ಕೊಳ್ಳೋದಕ್ಕಿನ್ನ 1 ವೀಕ್ ಮುಂಚೆನೇ ನನಗೆ ವಾಮಿಟಿಂಗ್ ಸೆನ್ಸೇಷನು, ಹಿಂಗೆ ನಡೀತಾ ಇದ್ರೆ ತಲೆ ಹಿಂಗೆ ಚಕ್ಕರ್ ಬರೋಂಗೆ ಆಗೋದು, ತಲೆ ಕಣ್ಣೆಲ್ಲ ಒಂಥರ ಮಂಜು ಮಂಜು ಆಗೋದು, ಈ ಥರ ಎಲ್ಲ ಆಗ್ತಿತ್ತು ನನಗೆ. ನನಗೆ ಅನ್ನಿಸ್ತಿತ್ತು ನಾನು ಎಲ್ಲೋ ವೀಕ್ ಇದ್ದೀನಲ್ಲ, ಸೊ ಈ ಥರ ಆಗ್ತಿದೆ ಅಂತ ಅನ್ನಿಸ್ತಿತ್ತು. ಸೊ ನೀವು ಅಷ್ಟೇ, ನಿಮ್ಗೇನಾದರೂ ನೀವು ಮಗುಗೆ ಪ್ಲ್ಯಾನ್ ಮಾಡಿಕೊಂಡಿದ್ರೆ, ನಿಮ್ಮಲ್ಲಿ ಈ ಥರ ಏನಾದರೂ ಸಿಂಪ್ಟಮ್ಸ್ ಕಂಡ್ರೆ ಹೆದರ್ಕೊಳ್ಳೋಕೆ ಹೋಗಬೇಡಿ. ಅದು ಪ್ರೆಗ್ನೆನ್ಸಿಗೆ ಮುಂಚೆ ಒಂದು ಸ್ವಲ್ಪ ಬ್ಲೀಡಿಂಗ್ ಒಬ್ಬೊಬ್ರಿಗೆ ಆಗುತ್ತೆ, ಓಕೆನಾ, ಅವಾಗ ಹೆದರ್ಕೊಳ್ಳೋದು ಕಾಮನ್ನೇ. ಬಟ್ ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಅದರಿಂದ ಡಿಪ್ರೆಷನ್ಗೆಲ್ಲ ಹೋಗ್ಬಿಡ್ತಾರೆ. ಸೊ ನಮಗೇನೋ ಆಗೋಯ್ತು, ನಾವು ಈ ನಮಗೆ ಮಗುನೇ ಆಗಲ್ವೇನೋ. ಸೊ ನಾನು ಕೂಡ ಅದೇ ಸ್ಟೇಜಲ್ಲಿ ಇದ್ದಿದ್ದು, ಸೊ ಮಗುನೇ ಆಗಲ್ವೇನೋ. ಸ್ವಲ್ಪ ಸೆನ್ಸಿಟಿವ್ ಇರೋರು ತುಂಬಾ ಬೇಗ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ. ಸೊ ಅಂಥವ್ರಿಗೆ ಈ ಟಿಪ್ಸು ಹೇಳ್ತಾ ಇದ್ದೀನಿ, ಯಾರು ಕೂಡ ಹೆದರ್ಕೋಬೇಡಿ. 1-2-3 ಡೇಸ್ ಆದಮೇಲೆ ನೀವು ಒಂದು ಕಿಟ್ ತಂದುಬಿಟ್ಟು ಟೆಸ್ಟ್ ಮಾಡಿ ನೋಡಿ, ಕನ್ಫರ್ಮ್ ಆಗಿಲ್ವಾ 1 ಮಂತ್ ಬಿಡಿ. 1 ಮಂತ್ ಕೂಡ ಆಗಲಿಲ್ವಾ, ಅಕಸ್ಮಾತ್ ಮತ್ತೆ 15 ಡೇಸ್ಗೆ ನಿಮ್ಮ ಪೀರಿಯಡ್ಸ್ ಹಾಕ್ತಿದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ. ಇಲ್ಲ ಈ ಥರ ಆಗ್ಬಿಟ್ಟು ಇಲ್ಲ ನೆಕ್ಸ್ಟ್ ಮಂತ್ ನಮಗೆ ಪೀರಿಯಡ್ಸ್ ಆಗಿಲ್ಲ ಅನ್ನೋರು ಒಂದ್ಸಲ ಟೆಸ್ಟ್ ಮಾಡಿ, ನಿಜವಾಗ್ಲೂ ಕನ್ಫರ್ಮ್ ಆಗಿರುತ್ತೆ ಅವ್ರಿಗೆ. ಸೊ ಇದು ಅರ್ಲಿ ಸಿಂಪ್ಟಮ್ಸ್, ಓಕೆನಾ. ಅರ್ಲಿ ಸಿಂಪ್ಟಮ್ಸ್ ಅವ್ರಿಗೆ ಬೇಗನೆ ಎಲ್ಲ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ, ಲೈಕ್ ವಾಮಿಟಿಂಗ್ ಆಗಿರ್ಬೋದು, ಒಂಥರ ಮೂಡ್ ಸ್ವಿಂಗ್ಸ್, ಅಂದರೆ ಈ ಕಡೆಗೆ ಇದ್ದಿದ್ದು ಮೂಡ್ ಇನ್ನೊಂದು ಕಡೆಗೆ ಇರೋಲ್ಲ, ತುಂಬಾ ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಿಟ್ಟು ಬರೋಂಗೆ ಆಗ್ತಾ ಇರುತ್ತೆ, ತುಂಬಾ ಒಂದೊಂದು ಸಲ ಅಳುನು ಬರೋಂಗೆ ಆಗ್ಬಿಡುತ್ತೆ. ನನಗೆ ಹಾಗೆ ಆಗ್ತಿದ್ದು ವಾಮಿಟಿಂಗ್ ಅಂತೂ. ನನಗೆ ಶ್ರೇಯಾ ನನ್ನ ಮಗಳು ಹುಟ್ಟೋ ಗಂಟನೂ ನಂಗೆ ವಾಮಿಟಿಂಗ್ ನಿಂತೇ ಇಲ್ಲ, ಸ್ಟಾರ್ಟಿಂಗ್ ಮಂತಿಂದನೂ ಎಂಡ್ 9 ಮಂತ್ಸ್ವರೆಗೂ ನಂಗೆ ಡೈಲಿ ವಾಮಿಟ್. ನನಗಂತೂ ಸಾಕಾಗ್ಬಿಟ್ಟಿತ್ತು, ಯಾವಾಗಿದು ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿತ್ತು. ಆಮೇಲೆ ಏನು ತಿಂದರೂ ವಾಮಿಟಿಂಗ್, ಏನು ನೋಡಿದ್ರೂ ವಾಮಿಟ್ ಆಗ್ತಿತ್ತು ನನಗೆ. ನಾನು ಸೀರಿಯಸ್ಲಿ 2-3 ಮಂತ್ಸ್ ಅಂತೂ ನಾನು ಏನೂ ಊಟ ಮಾಡಿಲ್ಲ, ಊಟ ಹಿಂಗೆ ಹೋಗ್ತಿತ್ತು ಹೊಟ್ಟೆ ಒಳಗಡೆ, ಆಯಿತು ಹೊರಗಡೆನೆ. ಇಷ್ಟು ಈ ಥರ ಎಲ್ಲ ಸಿಂಪ್ಟಮ್ಸ್ ನಾನು ಅನುಭವಿಸ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ನನ್ನಲ್ಲಂತೂ ಸಿಕ್ಕಾಪಟ್ಟೆ ಸಿಂಪ್ಟಮ್ಸ್ ನನ್ನ ತಡ್ಕೊಳೋಕೆ ಆಗ್ತಿರಲ್ಲ, ಅಷ್ಟು ವಾಮಿಟಿಂಗು, ಅಷ್ಟು ತಲೆಸುತ್ತು, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಈ ಥರ ಎಲ್ಲ ನಿಮ್ಮಲ್ಲೂ ಆಗ್ತಿದ್ರೆ ಹೆದರ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಕೇರ್ ತೊಗೊಳ್ಳಿ. ಆದಷ್ಟು ವಾಮಿಟಿಂಗ್ ಬರ್ತಾ ಇದೆಯಾ, ತಿನ್ನೋದಕ್ಕೆ ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಒಂದೊಂದು ಅವರ್ಗೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬನ್ನಿ, ಇಲ್ಲಾಂದರೆ ಮಗುಗೆ ಸ್ವಲ್ಪ ಅದಕ್ಕೂ ಊಟ ಬೇಕಲ್ವಾ, ಸೊ ನಾವು ಮಾಡಿದ್ರೆ ಮಗುಗೂ ಊಟ. ಸೊ ಅದಕ್ಕೋಸ್ಕರ, ಸೊ ಈ ಥರ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡ್ರೆ ದಯವಿಟ್ಟು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಾದಮೇಲೆ ಈ ಥರ ಸಿಂಪ್ಟಮ್ಸ್ ಬರ್ತಾನೆ ಇರುತ್ತೆ, ವಾಮಿಟಿಂಗು, ತಲೆ ಸುತ್ತೋದು, ಒಂಥರ ಬರೀ ಮಲ್ಕೋಬೇಕು ಅಂತ ಅನ್ಸೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಅರ್ಲಿ ಸಿಂಪ್ಟಮ್ಸು. ನಿಮ್ಮಲ್ಲೂ ಈ ಥರ ಸಿಂಪ್ಟಮ್ಸ್ ಇದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನನಗೂ ಈ ಥರ ಸಿಂಪ್ಟಮ್ಸ್ ಇದೆ ಅಂದ್ಬಿಟ್ಟು. ಸೊ ನನಗೆ ನಾನು ಏನೂ ತಿಂತಾ ಇರಲಿಲ್ಲ, ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ವಾಮಿಟ್ ಆಗ್ಬಿಟ್ಟು, ಕೆಲವ್ರಿಗೆ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ವಾಮಿಟಿಂಗ್ ಆಗುತ್ತೆ. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ನ ಬಿಡೋದಕ್ಕೆ ಹೋಗಬೇಡಿ ಮೇಯ್ನಾಗಿ, ಓಕೆನಾ. ಸೊ ಇದು ಅರ್ಲಿ ಸಿಂಪ್ಟಮ್ಸ್ ನನ್ನಲ್ಲಿ ಆಗಿರೋದು ಕೂಡ. ಸೊ ನಿಮ್ಮಲ್ಲೂ ಈ ಥರ ಸಿಂಪ್ಟಮ್ಸ್ ಆಗಿದ್ರೆ ಹೆದರ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಅಷ್ಟೇ ನಾನು ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.